ಈಗಾಗಲೇ ಗೊತ್ತಾಗ್ಬಿಟ್ಟಿದೆ, ಕಾಂಟ್ರವರ್ಸಿ ಮಾಡ್ಕೊಂಡವರೆಲ್ಲನೂ ಕೂಡ ಏನಪ್ಪ ಇದು ಸಿನಿಮಾದವ್ರಿಗೆ ಬರ್ತಾರಾ ಅನ್ನುವಂಥ ಮಾತು ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಕೇಳ್ತೀರಾ? ಈಗ ಇಲ್ಲೊಂದು ನಿಮಗೆ ಉದಾಹರಣೆ ಸಿಕ್ಕಿದೆ, ಅದು ರೆಡಿಯಾಗಿದೆ ನಿಮ್ಮ ಮುಂದೆ. ಅದು ಏನು ಅಂತ ಹೇಳಿದ್ರೆ, ಈಗಾಗಲೇ ಸಚಿವ ರಾಮದಾಸ್ ಅವರ ಜೊತೆ ವಿವಾದದಲ್ಲಿ ಹೆಸರು ಜೋರಾಗಿ ಕೇಳಿಬಂದಂತಹ ಹೆಸರು ಪ್ರೇಮಕುಮಾರಿ, ಈಕೆ ಈಗ ಸಿನಿಮಾ ರಂಗಕ್ಕೆ ಬಂದು ಹೊಸ ಇನ್ನೊಂದು ದೊಡ್ಡ ಸುದ್ದಿ, ದೊಡ್ಡ ಬಾಂಬನ್ನೇ ಹಾಕಿದ್ದಾರೆ. ಇಷ್ಟಕ್ಕೂ ಈಕೆ ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ, ಏನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ. ಸದಾ ಪ್ರೆಸ್ ಮೀಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದ ಪ್ರೇಮ್ ಕುಮಾರಿ ಇಂದು ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತಾ ಇದ್ರು. ರಾಜಕಾರಣಿ ರಾಮದಾಸ್ ಅವರ ಪತ್ನಿ ಪಟ್ಟಕ್ಕೆ ಹೋರಾಡ್ತಿರೋ ಪ್ರೇಮ್ ಕುಮಾರಿ ಈಗ ಬಣ್ಣದ ಲೋಕಕ್ಕೆ ಕಾಲಿಟ್ಬಿಟ್ಟಿದ್ದಾರೆ. ಪತ್ರಕರ್ತ ಮೈಸೂರು ಶ್ರೀನಾಥ್ ನಿರ್ದೇಶನದ NH4 ಚಿತ್ರದಲ್ಲಿ ಪ್ರೇಮ್ ಕುಮಾರಿ ಗೆಸ್ಟ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ನಡೆಯುತ್ತಿದ್ದ ಚಿತ್ರೀಕರಣದಲ್ಲಿ ಪ್ರೇಮ ಕುಮಾರಿ ಭಾಗವಹಿಸಿದ್ರು. ಬಣ್ಣ ಏನಿಲ್ಲ, ರಿಯಲ್ ಲೈಫ್. ರಿಯಲ್ ಲೈಫ್ ಈಗ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ಬಣ್ಣದ ಬದುಕು ಒಂದು ರೀತಿಯಲ್ಲಿ ರಿಯಲ್ ಲೈಫ್ ಈಗ ಹತ್ರ ಆಗಿದ್ದಾಗ ಅದನ್ನು ಒಪ್ಕೋಬೋದೇನೋ. ಹಾಗಾಗಿ ನಾನು ಇದನ್ನ ನನ್ನ ಹತ್ರಕ್ಕೆ ಜೀವನಕ್ಕೆ ಸಂಬಂಧಪಟ್ಟಕ್ಕೆ ವಿಷಯ ಆಗಿರೋದ್ರಿಂದ ನಾನು ಈ ಬದುಕು ಇದನ್ನ ಈ ಪಾತ್ರ ಒಪ್ಕೊಂಡೆ. ಪ್ರೇಮ್ ಕುಮಾರಿ ತಮ್ಮ ನಿಜ ಜೀವನಕ್ಕೆ ಹತ್ತಿರವಾದ ಪಾತ್ರವನ್ನೇ ಈ ಚಿತ್ರದಲ್ಲೂ ನಿರ್ವಹಿಸಿದ್ದಾರೆ. ತಾವು ಚಿತ್ರರಂಗಕ್ಕೆ ಬಂದಿದ್ದು ಅನಿರೀಕ್ಷಿತ ಅಂತ ಹೇಳ್ಕೊಳ್ತಾರೆ. ಸಿನಿಮಾ ಹಾಗೂ ರಾಜಕೀಯ ನನಗೆ ಅನಿವಾರ್ಯವಾಗಿದೆ ಅಂತಾನು ಹೇಳ್ತಾರೆ. ನಾನು ಫಸ್ಟ್ ನನ್ಗೆ ಡೈರೆಕ್ಟ್ರ್ ಬಂದು ಅಪ್ರೋಚ್ ಮಾಡಿದಾಗ ನಾನು ಇದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ನಂಗೆ ಸಿನಿಮಾ ಫೀಲ್ಡ್ ವಸ್ತು, ನನ್ನ ಪ್ರೊಫೆಷನ್ನೇ ಬೇರೆ ಇರೋದು. ಹಾಗಾಗಿ ಡೈರೆಕ್ಟ್ರು ಇಲ್ಲ ಹೇಳಿದ್ರು, ನಿಮಗೆ ಒಳ್ಳೆಯ ಪಾತ್ರ ಸಿಗುತ್ತೆ, ನಿಮಗೊಂದು ವೇದಿಕೆ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳಿ, ಆಪರ್ಚುನಿಟಿ ಇದ್ದಾಗ ಉಪಯೋಗಿಸ್ಕೊಳ್ಳೋದು ಮನುಷ್ಯನಿಗೆ ಧರ್ಮ, ಅದನ್ನು ಒಪ್ಕೊಳ್ಳಿ ಅಂತಂದರು. ಅವರು ನಾನು ಆವಾಗ ಅವ್ರು ಕೇಳಿದೆ, ಅದು ಓಕೆ ಅನಿಸ್ತು. ಸಚಿವ ರಾಮದಾಸರ ಪ್ರೇಮ ಪಾಶ್ವದಲ್ಲಿದ್ದ ಪ್ರೇಮ ಕುಮಾರಿಗೆ ಬಿಗ್ ಬಾಸ್ Season 2 ಇಂದ ಆಹ್ವಾನ ಬಂದಿತ್ತಂತೆ. ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗದಂತೆ ಕೋರ್ಟ್ ಆದೇಶ ನೀಡಿದ್ರ ಬಗ್ಗೆ ಪ್ರೇಮ ಕುಮಾರಿ ತುಂಬಾ ಬೇಸರ ವ್ಯಕ್ತಪಡಿಸ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಂದೇ ಆದ ರಿಯಾಲಿಟಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದ್ರೆ ರಿಯಾಲಿಟಿ ಇರೋದನ್ನ ನನ್ನ ವ್ಯಕ್ತಿತ್ವನ ಅನಾವರಣಗೊಳಿಸೋದಕ್ಕೆ ಒಂದು ವೇದಿಕೆ ಆಗಿತ್ತು ಅಂತ ನಾನು ಒಪ್ಕೊಂಡಿದ್ದಂಥದ್ದು ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ. ಅದನ್ನು ಅವಕಾಶ ಬೇಕಂತಲೇ ಪರ್ಪಸ್ಫುಲ್ಲಿನೇ ತಪ್ಪಿಸಿರುವಂಥದ್ದು. ಅದಕ್ಕಾಗಿ ಏನೋ ಒಂದು ಸಿನಿಮಾದಲ್ಲೂ ಕೂಡ ಒಂದು ನನ್ನತನವನ್ನು ತೋರಿಸ್ಲಿಕ್ಕೆ ಅವಕಾಶ ಇದೆ. ರಾಮದಾಸ್ ಹಾಗೂ ಪ್ರೇಮಕುಮಾರಿ ಕಾಂಟ್ರವರ್ಸಿ ಈಗ ಸಿನಿಮಾ ಒಂದಕ್ಕೆ ಕಥೆನೇ ಆಗ್ಬಿಟ್ಟಿದೆ ಅಂದ್ರೆ ಒಂಥರ ನೀವು ಒಪ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ಆ ಸಿನಿಮಾದ ಪಾತ್ರಕ್ಕೆ ಪ್ರೇಮಕುಮಾರಿನೇ ಬಣ್ಣ ಹಚ್ಚಿ ಜೀವ ತುಂಬುತ್ತಿದ್ದಾರೆ. ಇವರ ಈ ಕಥೆ ವ್ಯಥೆ ನೋಡಿದ್ರೆ ನರ್ಸ್ ಜಯಲಕ್ಷ್ಮಿ ಹಾಗೂ ರೇಣುಕಾಚಾರ್ಯ ಅವರ ಲವ್ ಸ್ಟೋರಿ ನೆನಪಾಗತ್ತೆ. ರೇಣುಕಾಚಾರ್ಯ ಜಯಕ್ಕ ಲವ್ ಅಫೇರ್ ದೊಡ್ಡ ಕಾಂಟ್ರವರ್ಸಿನೇ ಆಗ ಆಗಿತ್ತು. ಮುಂದೆ ಜಯಕ್ಕ ನಡೆದು ಬಂದ ಹಾದಿ ಎಲ್ರಿಗೂ ಗೊತ್ತೇ ಇದೆ. ಈ ಸಾಮಾನ್ಯ ಜಯಲಕ್ಷ್ಮಿ ಬಿಗ್ ಬಾಸ್ ಮನೆಗೆ ಹೋದ್ರು. ಈಗ ಇದೇ ಜಯಕ್ಕ ಸೆಲೆಬ್ರಿಟಿಗಳ ಲಿಸ್ಟ್ಗೆ ಸೇರ್ಕೊಂಡಿದ್ದಾರೆ. ಸಿನಿಮಾ ಸೀರಿಯಲ್ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನರ್ಸ್ ಜಯಲಕ್ಷ್ಮಿ ಸಿನಿಮಾಗೆ ಬಂದ ಹಾದಿ ಹೀಗಾದ್ರೆ ಇನ್ನು ರಿಷಿ ಕುಮಾರ ಸ್ವಾಮೀಜಿ ಕೂಡ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದವ್ರೆ. ಅದೇ ಕಾಂಟ್ರವರ್ಸಿ ಅವರನ್ನ ಈಗ ಸಿನಿಮಾ ರಂಗಕ್ಕೂ ಎಳ್ಕೊಂಡು ಬಂದಿದೆ. ರಿಷಿ ಕುಮಾರ ಸ್ವಾಮೀಜಿಗೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಬೇಡಿಕೆ. ಹೀಗೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾನೆ ಇದ್ದಾರೆ. ಇಂತಹ ವಿವಾದಾತ್ಮಕ ಜನರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಅವರ ಸಿನಿಮಾಗೆ ಒಳ್ಳೆ ಪ್ರಮೋಷನ್ ಸಿಗುತ್ತೆ ಅನ್ನೋ ನಂಬಿಕೆ ಸಿನಿಮಾ ನಿರ್ದೇಶಕರದ್ದು. ಇನ್ನು ಸಿನಿಮಾಗೆ ಬರೋಕೆ ಕಾಂಟ್ರವರ್ಸಿಗಳು, ಆ ಕಾಂಟ್ರವರ್ಸಿಗಳನ್ನ ಸಾಬೀತು ಮಾಡ್ಕೊಳ್ಳಿಕ್ಕೆ ಬಿಗ್ ಬಾಸ್ ನಂತ ಶೋಗಳು, ಇವರ ಈ ಹಗಲು ವೇಷವನ್ನ ನೋಡ್ಲಿಕ್ಕೆ ನಾವುಗಳು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದೊಡ್ಡ ವ್ಯಕ್ತಿಗಳ ಜೊತೆ ವಿವಾದ ಮಾಡ್ಕೊಂಡ್ರೆ ಬೇಗ ಫೇಮಸ್ ಆಗ್ಬಿಡ್ತೀವಿ ಅನ್ನೋ ಮಾತು ಮತ್ತೆ ಸಾಬೀತಾಯ್ತು ನೋಡಿ. ಸೀಮಾ ಕೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.